ಸಾವುಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇವತ್ತು ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ. ಶರತ್ ಪಡಿವಾಳಣ್ಣನವರ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೂಗಳು ಒಗ್ಗೂಡಬೇಕಾಗಿದೆ. ವಿಶ್ವನಾಥ ಶೆಟ್ಟಿ ಅಣ್ಣನವರ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೂಗಳು ಒಗ್ಗೂಡಬೇಕಾಗಿದೆ. ಚಂದ್ರವಾಣ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೂಗಳು ಒಗ್ಗೂಡಬೇಕಾಗಿದೆ. ಶಿವಪ್ಪಾರಣ್ಣನವರ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹಿಂದೂಗಳು ಒಗ್ಗೂಡಬೇಕಾಗಿದೆ. ಲೌಜ್ಯ ಅಂತ ಕಾರಣದಿಂದ ಬಲಿಯಾಗಿರುವಂತಹ ಸಾವಿರಾರು ಜನ ಹೆಣ್ಣು ಮಕ್ಕಳ ಜೀವನ ಬಗ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಿಂದೂಗಳು ಒಗ್ಗೂಡಬೇಕಾಗಿದೆ. ಲ್ಯಾಂಡ್ ಜಿಹಾದ್ ಕಾರಣದಿಂದ ಸಹಸ್ರಾರು ವರ್ಷದ ಪರಂಪರೆ ಇದ್ದಂತ ದೇವಸ್ಥಾನಗಳನ್ನ, ಪುಣ್ಯಕ್ಷೇತ್ರಗಳನ್ನ, ಧಾರ್ಮಿಕ ಸ್ಥಳಗಳನ್ನ ಕಳ್ಕೊಂಡಿರುವಂತ ನಮಗೆ ಅಂದ್ರೆ ಹಿಂದೂಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವೇ ಹಿಂದೂಗಳೇ ಒಗ್ಗೂಡಬೇಕಾಗಿದೆ. ಇಂಟಲೆಕ್ಚುವಲ್ ಜಿಹಾದ್ ಕಾರಣದಿಂದ ಬಲಿಯಾಗಿರುವಂತಹ ನೂರಾರು ಜನರ ಜೀವನಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹಿಂದೂಗಳು ಒಗ್ಗೂಡಬೇಕಾಗಿದೆ. 30 ವರ್ಷ ಅರಿಯದೆ ಧರ್ಮಕ್ಕೋಸ್ಕರ ಹೋರಾಟ ಮಾಡಿ ಅವರಿಗೆ ಧರ್ಮಕ್ಕೋಸ್ಕರ ಆತ್ಮಯಜ್ಞಗಳಿದ್ರಲ್ಲ ಅಂತ 16 ಜನ ಕಾರ್ಯಕರ್ತ ಅಣ್ಣಂದ್ರ ಸಾವುಗಳಿಗೆ ನ್ಯಾಯ ಕೊಡಿಸಿ ಹಿಂದೂಗಳು ಒಗ್ಗೂಡಬೇಕಾಗಿದೆ. 30 ವರ್ಷ ಅರಿಯದ ಮಕ್ಕಳನ್ನ ಕಳ್ಕೊಂಡ್ರಲ್ಲ ಅಂತ ತಂದೆ ತಾಯಿಗಳಿಗೆ, ಆ ಹೆತ್ತ ಹೃದಯಗಳಿಗೆ, ಆ ನೊಂದ ಕರುಣಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ, ಆ ಜೀವಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹಿಂದೂಗಳು ಒಗ್ಗೂಡಬೇಕಾಗಿದೆ. ಯಾವತ್ತಾದ್ರೂ ತಂದೆ ತಾಯಿಗಳನ್ನ ಭೇಟಿ ಮಾಡಿ ನೋಡಿ, ಧರ್ಮಕ್ಕೋಸ್ಕರ ಹೋರಾಟ, ಧರ್ಮಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಾರಲ್ಲ ಆ ಕಾರ್ಯಕರ್ತ ಅಣ್ಣಂದಿರ ತಂದೆ ತಾಯಿಗಳನ್ನ ಭೇಟಿ ಮಾಡಿ ನೋಡಿದಾಗ ರೋಗಗಳಿಗೆ ನಿಂತ್ಕೊಳ್ಳುತ್ತೆ. ಮೊನ್ನೆ ಶಿವಪ್ಪಾರಣ್ಣನವರ ತಾಯಿಯನ್ನ ಭೇಟಿ ಮಾಡಿದಾಗ ಧರ್ಮಕ್ಕೋಸ್ಕರ ಹೋರಾಡ್ತ ಗೋರಕ್ಷಣೆಯಲ್ಲಿ ಪ್ರಾಣಾರ್ಪಣೆ ಮಾಡಿದಂತ ವೀರ ಶಿವಪ್ಪಾರಣ್ಣ ಅವರ ತಾಯಿಯನ್ನ ಭೇಟಿ ಮಾಡಿದಾಗ ಆ ತಾಯಿ ಹೇಳ್ತಾ ಇದ್ರು, ಪುಟ್ಟ ಧರ್ಮದ ಮೇಲೆ ನಮ್ಮೊಂದು ಬೇಜಾರಿದೆ ಅಂತ. ಏನಮ್ಮ ಬೇಜಾರು ಅಂತ ಕೇಳಿದ್ರು. ನನ್ನನ್ನು ಧರ್ಮ ಅನ್ಯಾಯ ಮಾಡಿದೆ ಅಂತ ಬೇಜಾರು ಅಂತ ಅನ್ಕೊಂಡೆ ಅಂತ ಹೇಳಿದ್ರು. ಇಲ್ಲ, ಧರ್ಮದ ಮೇಲೆ ಬೇಜಾರು ಅಂದ್ರೆ ಧರ್ಮ ಅನ್ಯಾಯ ಮಾಡಿದೆ ಅಂತಲ್ಲಮ್ಮ, ಬದಲಾಗಿ ನನಗೊಬ್ಬ ಗಂಡು ಮಗ ಇದ್ದ, ಆ ಗಂಡು ಮಗನ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿಬಿಟ್ಟೆ. ಅದೇ ನನಗೆ 4 ಜನ ಗಂಡು ಮಕ್ಳು ಇದ್ದಿದ್ರೆ ಆ 4 ಜನ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡ್ತಾ ಇದ್ದೆ. ಆ ಕೆಲಸ ನನಗೆ 4 ವರ್ಷದ ಮಗ ಇದ್ದಾನೆ, ಆ 4 ವರ್ಷದ ಮಗನನ್ನ ಹರ್ಷನಿಗಿಂತ ದೊಡ್ಡ ದೇಶ